नमस्कार स्नेहितरे, सिद्धगंगा अकाडमी यूट्यूब चानलगे स्वागत। ना इंदिन तरगतियल्ली कर्नाटक पोलिस सेवे अल्वा अदक्के संबंधपट्टंते निमगे इवाग पोलिस कॉन्स्टेबल डी आर मत्ते सी आर अंत हेळिबिट्टु नोटिफिकेशन आगिदे। एष्टागिदेप्प अंत हेळिद्रे 3484 पोस्ट नोटिफिकेशन आगिरोद्रिंद एस एल सी मेले एग्जाम अब ओके एग्जाम निम्हे ये विद्यार्थियों अंतर्रे एस एल सी विद्यार्थियों यार होती 18 वर्ष यार क्लियर आगेरू अप्लिकेशन हाकबोदो अदे एग्जाम के संबंध पटते नेक्स्ट प्रोसेस अप्लिकेशन ना 19 तारीख स्टार्ट आगता है अदा मेले एग्जाम कंडक्ट मारतारे आ एग्जाम के पोलिस डिपार्टमेंट के संबंध पटते क्वेश्चन तुम्बे केतर नोड़ मोन्े 2017 ಒಂದು ಕ್ವೆಶ್ಚನ್ ಪೇಪರ್ ಅದೇ ಪೊಲೀಸ್ ಕಾನ್ಸ್ಟೇಬಲ್ ಸಿಆರ್ ಡಿಆರ್ ಎಕ್ಸಾಮ್ ಅಲ್ಲಿ ನಿಮಗೆ 8 ಕ್ವೆಶ್ಚನ್ಸ್ ಬರೆ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ಕ್ವೆಶ್ಚನ್ಸ್ ಗಳನ್ನ ಕೇಳಿದ್ರು ಓಕೆನಾ। ಅದಕ್ಕೆ ನಾನು ಏನು ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾವ ಯಾವ ಕ್ವೆಶ್ಚನ್ಸ್ ನಿಮಗೆ ಕೇಳ್ತಾರೆ ಎಕ್ಸಾಮ್ ಗೆ ಆ ಒಂದು ಕ್ವೆಶ್ಚನ್ಸ್ ಗಳನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ। ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಈ ವಿಡಿಯೋನ ನೋಡಿ ಅದರ ಜೊತೆಗೆ ಈ ಕ್ವೆಶ್ಚನ್ಸ್ ಗಳನ್ನ ನೀವು ಒಂದ ಕಡೆ ನೋಟ್ ಔಟ್ ಮಾಡ್ಕೊಂಡ್ರೆ ಇದೇ ಓದ್ಕೊಂಡು ಹೋದ್ರೆ ನಿಮಗೆ ಕ್ವೆಶ್ಚನ್ಸ್ ನಾಳೆ ಎಕ್ಸಾಮ್ ಅಲ್ಲಿ ಒಂದು 5-6 ಕ್ವೆಶ್ಚನ್ಸ್ ಅದು ಖಂಡಿತ ಬಂದೇ ಬರುತ್ತೆ ಡಿಪಾರ್ಟ್ಮೆಂಟ್ ಬಗ್ಗೆ ನಿಮಗೆ ಕೇಳೇ ಕೇಳ್ತಾರೆ ಓಕೆನಾ। ಅದಕ್ಕೆ ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ। ಅದೇ ರೀತಿಯಾಗಿ ನಿಮಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಅದನ್ನ ನೀವು ಡೌನ್ಲೋಡ್ ಅನ್ನು ಮಾಡ್ಕೋಬಹುದು ಕ್ಲಿಕ್ ಮಾಡ್ಬಿಟ್ಟು ಓಕೆನಾ। ಹಾಗಾದ್ರೆ ನೋಡೋಣ ಫಸ್ಟ್ ಕ್ವೆಶ್ಚನ್ ಏನಿದೆಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ। ನೋಡಿ ಈ ತರ ಕ್ವೆಶ್ಚನ್ಸ್ ನ ನಿಮಗೆ ಬಹಳ ಸಲ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಆಗಲೇ ಕೇಳಿದ್ದಾರೆ ಓಕೆನಾ। ಹಾಗಾದ್ರೆ ಎಲ್ಲಿದೆ ಅಂತ ಹೇಳಿಬಿಟ್ಟು ಇದೆ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಇದೆ। ಎಲ್ಲಿದೆ ನಮ್ಮ ಬೆಂಗಳೂರಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇದೆ। ಇದೆ ನೋಡಿ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಒಂದು ಹೆಡ್ ಕ್ವಾರ್ಟರ್ಸ್ ಪೊಲೀಸ್ ಆಯುಕ್ತರ ಕಮಿಷನ್ ಆಫ್ ಪೊಲೀಸ್ ಅಂತ ಇದೆಯಲ್ಲ ಇದೇ ಒಂದು ಆಫೀಸ್ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇದೆ। ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಎಲ್ಲಾ ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಇದರೊಳಗೆ ಇರುತ್ತೆ ಆಯ್ತಾ। ನೆಕ್ಸ್ಟ್ ನೋಡಿ ಇದೊಂದು ಕ್ವೆಶ್ಚನ್ಸ್ ಇದೆ ಇತ್ತೀಚಿನ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಾಗಿದ್ದಾರೆ ಆಗಲೇ 3 ಸಲ ಕ್ವೆಶ್ಚನ್ ಕೇಳಿದ್ದಾರೆ ಮನೆ ಸಿವಿಲ್ ಅಲ್ಲೂ ಕೇಳಿದ್ರು ಪಿಸಿ ಅಲ್ಲಿ ಓಕೆನಾ। ಈ ತರ ಕ್ವೆಶ್ಚನ್ಸ್ ನ ಕೇಳ್ತಾರೆ ಇವಾಗ ಇತ್ತೀಚಿಗೆ ಯಾರಿದ್ದಾರಪ್ಪ ಅಂತ ಹೇಳಿದ್ರೆ ಪ್ರವೀಣ್ ಸೂದ್ ಅವರು ಇದ್ದಾರೆ ಓಕೆನಾ। ಇವಾಗ ಯಾರಿದ್ದಾರಪ್ಪ ಅಂತ ಹೇಳಿದ್ರೆ ಈಗ ಈ ಒಂದು ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಯಾರಿದ್ದಾರಪ್ಪ ಅಂತ ಹೇಳಿದ್ರೆ ಪ್ರವೀಣ್ ಸೂದ್ ಅವರು ಇದ್ದಾರೆ ಓಕೆನಾ। ಇವರ ಮೇಲೆ ಯಾರು ಇರ್ತಾರಪ್ಪ ಅಂತ ಹೇಳಿದ್ರೆ ಗೃಹ ಸಚಿವರು ಇರ್ತಾರೆ ಗೃಹ ಸಚಿವ ಹೋಮ್ ಮಿನಿಸ್ಟರ್ ಅಂತ ಕರಿತೀವಿ ನಾವು ಗೃಹ ಸಚಿವ ಅಂತ ಕರಿತೀವಿ। ಇವರು ಯಾರಿದ್ದಾರಪ್ಪ ಇವಾಗ ಅಟ್ ಪ್ರೆಸೆಂಟ್ ಯಾರಿದ್ದಾರಪ್ಪ ಅಂತ ಹೇಳಿದ್ರೆ ಅರಗ ಜ್ಞಾನೇಂದ್ರ ಅವರು ಇವಾಗ ಕೆಲಸವನ್ನ ಮಾಡ್ತಾ ಇದ್ದಾರೆ ಓಕೆನಾ। ನೆಕ್ಸ್ಟ್ ಪೊಲೀಸ್ ಧ್ವಜ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕ್ವೆಶ್ಚನ್ ಇದೆ ನೋಡಿ ಇದನ್ನು ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಪ್ರತಿ ಕೆ ಎಸ್ ಎಕ್ಸಾಮ್ ಇಂದ ಹಿಡಿದು ಅಪ್ ಟು ಪಿ ಸಿ ವರೆಗೂ ಕೇಳಿದ್ದಾರೆ ಈ ಕ್ವೆಶನ್ಸ್ನ ಅದಕ್ಕೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಕೇಳೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಡೇಟ್ನ ನೆನಪಿಟ್ಕೊಳ್ಳೇಬೇಕು ಓಕೆನಾ। ಈ ಒಂದು ಪೊಲೀಸ್ ಧ್ವಜ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಏಪ್ರಿಲ್ 2ರಂದು ಓಕೆನಾ। ಏಪ್ರಿಲ್ 2ರಂದು ನಾವು ಪ್ರತಿ ವರ್ಷನೂ ಕೂಡ ಈ ಒಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆಯನ್ನು ಮಾಡ್ತಾರೆ ಇದು ನೋಡಿ ಇದೇ ಧ್ವಜ ದಿನಾಚರಣೆಯನ್ನು ಪ್ರತಿ ವರ್ಷನೂ ಕೂಡ ಮಾಡ್ತಾರೆ ಅದನ್ನು ಹೋಮ್ ಮಿನಿಸ್ಟರ್ ಅವರೇ ಅದನ್ನು ಏನೋ ಆ ಒಂದು ಫ್ಲಾಗ್ ಅನ್ನು ಹಾರಿಸ್ತಾರೆ ಓಕೆನಾ। ನೆಕ್ಸ್ಟು ಪೊಲೀಸ್ ಹುತಾತ್ಮರ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದೆ ನೋಡಿ ಪೊಲೀಸ್ ಹುತಾತ್ಮರ ದಿನಾಚರಣೆ ಇದು ಬಹಳ ಇಂಪಾರ್ಟೆಂಟ್ ಹುತಾತ್ಮರ ದಿನಾಚರಣೆ ಯಾವಾಗ ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಅಕ್ಟೋಬರ್ 21ನೇ ತಾರೀಕಂದು ನಾವೇನು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಪೊಲೀಸರ ಒಂದು ಹುತಾತ್ಮರ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ಆಚರಣೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ ಪ್ರತಿ ವರ್ಷನೂ ಕೂಡ ಈ ದಿನಾಚರಣೆಯನ್ನು ಮಾಡ್ತೀವಿ ಅಕ್ಟೋಬರ್ 21ನೇ ತಾರೀಕು ಓಕೆನಾ। ನೋಡಿ ಇದು ಈ ಥರ ಫ್ಲಾಗ್ ಡೇ ಮಾಡಿಕೊಂಡು ಡೆಲ್ಲಿಯಲ್ಲಿ ಇದನ್ನು ಮಾಡ್ತಾರೆ ಆಯಿತಾ। ನೆಕ್ಸ್ಟು ಇದೊಂದು ಇದು ನೋಡಿ ವಿಸ್ತೃತ ರೂಪ ಫುಲ್ ಫಾರ್ಮ್ನ ಕೇಳ್ತಾರೆ ಭಾಳ ಇಂಪಾರ್ಟೆಂಟ್ ನೋಡ್ಕೋಬೇಕಾಗತ್ತೆ ಪ್ರತಿಯೊಂದನ್ನು ಕೂಡ ನೋಡ್ಕೋಬೇಕಾಗತ್ತೆ KSISF ನ ಫುಲ್ ಫಾರಮ್ ಏನು ಅಂತ ಹೇಳ್ಬಿಟ್ಟು ಇದೆ ನೋಡಿ 3 ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ ಓಕೆನಾ। DR ಅಂದರೆ ಏನು ಓಕೆನಾ, ಡಿಸ್ಟಿಕ್ ಆರ್ಮರ್ಡ್ ಕಾನ್ಸ್ಟೇಬಲ್ ಅಂತಲೂ ಕೂಡ ಕರಿತೀವಿ ಈ ಥರ ಕ್ವಶನ್ಸ್ಗಳು ನಿಮ್ಗೆ ಕೇಳ್ತಾರೆ। ಹಾಗಾದರೆ ಇಲ್ಲಿ KSISF ನ ಒಂದು ವಿಸ್ತೃತ ರೂಪ ಏನಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಇದಕ್ಕೆ ಏನಪ್ಪ ಇದರ ಒಂದು ಫುಲ್ ಫಾರಮ್ ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಫೋರ್ಸ್ ಅಂತ ಕೂಡ ಕರಿತೀವಿ ನಾವು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಫೋರ್ಸ್ ಅಂತಲೂ ಕೂಡ ಕರಿತೀವಿ KSRP ಅಂತಲೂ ಕೂಡ ಇದೆ KSRP ಅಂತ ಹೇಳ್ಬಿಟ್ಟು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತಲೂ ಕೂಡ ಕರಿತೀವಿ ನೋಡಿ ಈ ಫುಲ್ ಫಾರ್ಮ್ ಗೊತ್ತಿರಬೇಕಾಗತ್ತೆ ನಿಮಗೆ ಆಯಿತಾ। ನೆಕ್ಸ್ಟ್ ಅದಾದಮೇಲೆ DR ಓಕೆನಾ, DR ಅಂತಲೂ ಕೂಡ ಕರಿತೀವಿ ಇವಾಗ ನೋಟಿಫಿಕೇಶನ್ ಆಗಿರೋದು ಡಿಸ್ಟಿಕ್
ಆರ್ಮರ್ಡ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕೂಡ ನಾವು ಕರಿತೀವಿ. ಅದೇ ರೀತಿಯಾಗಿ ಸಿಆರ್ ಅಂತಾನು ಕೂಡ ಕರಿತೀವಿ, ಅದು ಕೂಡ ಸೆಂಟ್ರಲ್ ರಿಸರ್ವ್ ಸೆಂಟ್ರಲ್ ಆರ್ಮರ್ಡ್ ಪೊಲೀಸ್ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಯಾರು ಇದು ಮಾಡ್ತಾರಲ್ಲ ಸೆಂಟ್ರಲ್ ಅಲ್ಲಿ, ಅದಕ್ಕೆ ಅದನ್ನ ಕರೀತಾರೆ. ಓಕೆನಾ? ಈ ತರ ಕ್ವಶನ್ಸ್ ನ ನಿಮಗೆ ಕೇಳ್ತಾರೆ, ನೋಡ್ಕೊಳ್ಳಿ. ಮತ್ತೆ ಪಿ ಎಸ್ ಐ ಅಂದ್ರೆ ಏನು, ಡಿ ಎಸ್ ಪಿ ಲಾಂಗ್ ಫಾರಂ ಏನು, ಎಸ್ ಬಿ ಅಂದ್ರೆ ಏನು, ಡಿ ಜಿ ಪಿ ಫುಲ್ ಫಾರಂ ಏನು, ಈ ತರ ಕ್ವಶನ್ಸ್ ನ ಕೇಳ್ತಿರ್ತಾರೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಈ ತರ ಕ್ವಶನ್ಸ್ ನ ನೋಡ್ಕೋಬೇಕು. ನೋಡಿ, ಬಹಳ ಎಕ್ಸಾಮಿಗೆ ನೀವು ಸರ್ ನಾನು ಅದು ಓದ್ತೀನಿ ಇದು ಓದ್ತೀನಿ ಅಂತಲ್ಲ, ಎಸ್ ಎಲ್ ಸಿ ಮೇಲೆ ನಿಮಗೆ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಕ್ವಶನ್ಸ್ ಡಿಪಾರ್ಟ್ಮೆಂಟ್ ವೈಸ್ ಕ್ವಶನ್ಸ್ ಇವ್ರ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಆ ಉದ್ದೇಶದಿಂದ ಈ ತರ ಕ್ವಶನ್ಸ್ ನ ಕೇಳ್ತಾರೆ. ಅದಕ್ಕೆ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಗ್ರಾಮೀಣ ಪೊಲೀಸ್ ಠಾಣೆಯ ಮುಖ್ಯಸ್ಥರು ಯಾರಾಗಿರ್ತಾರೆ? ನೋಡಿ, ಇದು ಬಹಳ ತುಂಬ ಈಸಿಯೆಸ್ಟ್ ಆಗುತ್ತೆ, ಆದರೆ ನೀವು ತಿಳ್ಕೋಬೇಕಾಗುತ್ತೆ. ಗ್ರಾಮೀಣ ಪೊಲೀಸ್ ಠಾಣೆಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಇದೆ. ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ಪಿ ಎಸ್ ಐಗಳಾಗಿರ್ತಾರೆ. ಓಕೆನಾ? ಯಾರಾಗಿರ್ತಾರಪ್ಪ ಅಂತ ಹೇಳಿದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ನಾವು ಕೂಡ ಕರಿತೀವಿ ನಾವು, ಪಿ ಎಸ್ ಐಗಳಾಗಿರ್ತಾರೆ. ಅವರಿಗೆ ನೋಡಿ, ಮೊನ್ನೆ 2017ರಲ್ಲಿ ಇದೇ ಒಂದು ಕಾನ್ಸ್ಟೇಬಲ್ ಡಿ ಆರ್ ಎಕ್ಸಾಮ್ ಅಲ್ಲಿ ಏನು ಕ್ವಶನ್ ಕೇಳಿದ್ರಪ್ಪ ಅಂತ ಹೇಳಿದ್ರೆ ಪಿ ಎಸ್ ಐನ ಎಷ್ಟು ಒಂದು ಸ್ಟಾರ್ಗಳು ಇರ್ತವೆ ಅಂತ ಹೇಳ್ಬಿಟ್ಟು ಕೇಳಿದ್ರು. ಎಷ್ಟು ಸ್ಟಾರ್ಗಳು ಇರ್ತವೆ ನೋಡಿ, 2 ಸ್ಟಾರ್ ಅನ್ನ ಹೊಂದಿರ್ತಾರಲ್ಲ ಅವರನ್ನ ಪಿ ಎಸ್ ಐ ಅಂತ ಕರಿತೀವಿ. ಸಿಂಗಲ್ ಸ್ಟಾರ್ ಅನ್ನ ಹೊಂದಿರ್ತಾರನ್ನ ಏನ ಕರೀತಾರೆಪ್ಪ ಅಂತ ಹೇಳಿದ್ರೆ ಎ ಎಸ್ ಐ ಅಂತಾನು ಕೂಡ ಕರೀತಾರೆ. ಓಕೆನಾ? ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತಾನು ಕೂಡ ಕರಿತೀವಿ. ಈ ತರ ಕ್ವಶನ್ಸ್ ನ ನೀವು ಕೇಳ್ಬೇಕು. ಪಿ ಸಿ ಇಂದ ಅಪ್ ಟು ನಿಮಗೆ ಎ ಡಿ ಜಿ ಪಿ ವರೆಗೂ ನಿಮಗೆ ಗೊತ್ತಿರಬೇಕಾಗುತ್ತೆ ಯಾವ ರಂಗ್ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲೇ ನಿಮಗೆ ಫುಲ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆಯ್ತಾ? ನೆಕ್ಸ್ಟ್, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇದೆ. ನೋಡಿ, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಹೈದರಾಬಾದ್ ಅಲ್ಲಿ ಇದೆ. ಓಕೆನಾ? ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಹೈದರಾಬಾದ್ ಅಲ್ಲಿ ಇದೆ, ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಇದೆ. ಇದು ಏನಪ್ಪ ಅಂತ ಹೇಳಿದ್ರೆ ಐ ಪಿ ಎಸ್ ಯಾರಾಗಿರ್ತಾರಲ್ಲ ಅವರಿಗೆ ತರಬೇತಿ ಕೊಡೋದು ಇದು, ಈ ಸಂಸ್ಥೆ. ಓಕೆನಾ? ಹೈದರಾಬಾದ್ ಅಲ್ಲಿ ಐ ಪಿ ಎಸ್ ಯಾರಾಗಿರ್ತಾರಲ್ಲ ಎಸ್ ಪಿಗಳಂತ ಕರಿತೀವಲ್ಲ ಅವರಿಗೆಲ್ಲ ತರಬೇತಿ ಕೊಡೋದು ಯಾವುದಪ್ಪ ಅಂತ ಹೇಳಿದ್ರೆ ಇದೆ, ಹೈದರಾಬಾದ್ ಟ್ರೈನಿಂಗ್ ಸೆಂಟರ್ ಅಲ್ಲಿ. ಆಯ್ತಾ? ನೆಕ್ಸ್ಟ್, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಭಾಳ ಸಲ ನಿಮಗೆ ಎಕ್ಸಾಮ್ ಅಲ್ಲಿ ನಾಳೆ ಕ್ವಶನ್ ಪೇಪರ್ ಪ್ರಿಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಕ್ವಶನ್ಸ್ ಇಲ್ಲದಂಗೆ ನಿಮಗೆ ಫ್ರೇಮ್ ಮಾಡಲ್ಲ. ಇದು ನಿಮ್ಗೆ ಗೊತ್ತಿರಬೇಕಾಗಿದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇದೆ. ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ನಮ್ಮ ಮೈಸೂರಲ್ಲಿದೆ. ಕರ್ನಾಟಕದ ಮೈಸೂರಲ್ಲಿ ನಾವು ಈ ಒಂದು ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದೆ. ನೋಡಿ, ಇದೇ ಪೊಲೀಸ್ ಅಕಾಡೆಮಿಯಲ್ಲಿ ನಿಮಗೆ ಏನಪ್ಪ ಅಂತ ಹೇಳಿದ್ರೆ ನಾಳೆ ಪಿ ಎಸ್ ಐಗಳಾಗ್ತೀರಾ, ಇಲ್ಲಾಂದ್ರೆ ಪಿ ಸಿಗಳಾಗಿದ್ರು ಕೂಡ ನಿಮಗೆ ಅಲ್ಲಿ ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಿರ್ತಾರೆ. ಓಕೆನಾ? ಈಗ ಬ್ರಾಂಚಸ್ಗಳು ಬೇರೆ ಬೇರೆ ಆಗಿದ್ದಾವೆ. ಈಗ ಕಲಬುರಗಿಯಲ್ಲಿ ಇದೆ, ಅದೇ ರೀತಿಯಾಗಿ ಬೆಳಗಾಂನಲ್ಲಿ ಇದೆ, ಧಾರವಾಡದಲ್ಲಿದೆ. ಓಕೆನಾ? ಎಲ್ಲ ಡಿಸ್ಟ್ರಿಕ್ಟಲ್ಲಿ ನಾವು ಕಾಣ್ತೀವಿ, ಆದರೆ ಮೈಸೂರಲ್ಲಿ ಇದೇನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರೋದನ್ನು ನಾವು ನೋಡ್ತೀವಿ. ಆಯಿತಾ? ನೆಕ್ಸ್ಟು, ಕರ್ನಾಟಕದಲ್ಲಿ ಎಷ್ಟು ಪೊಲೀಸ್ ವಲಯಗಳಿದ್ದಾವೆ, ರೇಂಜಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ, ರೇಂಜ್. ಓಕೆನಾ? ಎಷ್ಟು ರೇಂಜ್ ಇದ್ದಾವೆ ನಮ್ಮ ಒಂದು ಕರ್ನಾಟಕದಲ್ಲಿ, ಇದನ್ನು ಭಾಳ ಸಲ ಕೇಳ್ತಾರೆ, ನೆನಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ ಇದು. ಆಯಿತಾ? ಎಷ್ಟು ರೇಂಜ್ ಇದಾವಪ್ಪ ಅಂತ ಹೇಳಿದ್ರೆ ಟೋಟಲು 7 ರೇಂಜ್ಗಳಿದ್ದಾವೆ. ಎಷ್ಟು ರೇಂಜ್ಗಳಿದ್ದಾವೆ ಕರ್ನಾಟಕದಲ್ಲಿ ಅಪ್ಪ ಅಂತ ಹೇಳಿದ್ರೆ 7 ರೇಂಜ್ಗಳನ್ನು ನಾವು ಕರ್ನಾಟಕದಲ್ಲಿ ನಾವು ಕಾಣ್ತೀವಿ. ಯಾವ ಇದಾವೆ, ಯಾವ ಇದಾವಪ್ಪ ಅಂತ ಹೇಳಿದ್ರೆ ಪೂರ್ವ ವಲಯ ಯಾವುದು, ದಾವಣಗೆರೆ ಕೂಡ ನಾವು ರೇಂಜನ್ನು ಕಾಣ್ತೀವಿ. ನೆಕ್ಸ್ಟು, ಪಶ್ಚಿಮ ವಲಯದಲ್ಲಿ ಮಂಗಳೂರನ್ನು ಕಾಣ್ತೀವಿ, ಮಧ್ಯ ವಲಯದಲ್ಲಿ ಬೆಂಗಳೂರನ್ನು ಕಾಣ್ತೀವಿ, ಈಶಾನ್ಯ ವಲಯದಲ್ಲಿ ನಾವು ಯಾವುದಪ್ಪ ಅಂತ ಹೇಳಿದ್ರೆ ಗುಲ್ಬರ್ಗಾವನ್ನು ಕಾಣ್ತೀವಿ, ಉತ್ತರ ವಲಯದಲ್ಲಿ ನಾವು ಬೆಳಗಾವಿಯನ್ನು ಕಾಣ್ತೀವಿ, ದಕ್ಷಿಣ ವಲಯದಲ್ಲಿ ನಾವು ಮೈಸೂರನ್ನು ಕಾಣ್ತೀವಿ, ಬಳ್ಳಾರಿ ವಲಯವನ್ನು ಬಳ್ಳಾರಿಯಲ್ಲಿ ಕಾಣ್ತೀವಿ. ನೋಡಿ, ಇತ್ತೀಚೆಗೆ ಇದು 7ನೇ ವಲಯವಾಗಿ ಆಯಿತು. ಓಕೆನಾ? ಬಳ್ಳಾರಿ. ಆಯ್ತಾ? ಇದು ಗೊತ್ತಿರಬೇಕಾಗುತ್ತೆ. ಟೋಟಲ್ ಎಷ್ಟು ವಲಯಗಳಿದ್ದಾವೆ ಕರ್ನಾಟಕದಲ್ಲಿ ಅಪ್ಪ ಅಂತಂದರೆ, ರೇಂಜ್ ಎಷ್ಟಿದಾವಪ್ಪ ಅಂತೇಳಿದ್ರೆ 7 ರೇಂಜ್ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟು ನೋಡಿ, ಅದೇ ರೀತಿಯಾಗಿ ನೆಕ್ಸ್ಟ್ ಮತ್ತೆ ಇದ್ದಾವೆ. ಸಿದ್ಧಗಂಗಾ ಅಕಾಡೆಮಿ ತುಮಕೂರಲ್ಲಿ ನಿಮಗೆ ಈ ಒಂದು 3064 ಪೋಸ್ಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇನ್ಕ್ಲೂಡ್ ಎಚ್ ಕೆಗೆ 420 ಪೋಸ್ಟ್ ಇನ್ಕ್ಲೂಡ್ ಸೇರಿಕೊಂಡು ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ಯಾವಾಗಪ್ಪ ಅಂತ ಹೇಳಿದ್ರೆ 19ನೇ ತಾರೀಕು. ಯಾರಾದರೂ ಇಂಟ್ರೆಸ್ಟೆಡ್ ಸರ್ ನನಗೆ ಕೋಚಿಂಗ್ ಬೇಕು ಅನ್ನೋರಿದ್ರೆ ತಕ್ಷಣ ಈ 2 ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಅಡ್ಮಿಷನ್ ಅನ್ನ ತಗೋಬಹುದು. ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ 306 ಹತ್ತಿರ ಎಸ್ ಎಸ್ ಪುರ ಮುಖ್ಯ ರಸ್ತೆ ತುಮಕೂರಲ್ಲಿ ಈ ಒಂದು ಕೋಚಿಂಗ್ ಸೆಂಟರ್ ನಿಮಗೆ ಇದೆ, ಸಿದ್ಧಗಂಗಾ ಅಕಾಡೆಮಿ ಅಂತ ಹೇಳ್ಬಿಟ್ಟು. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ 2 ನಂಬರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಮಾಹಿತಿ ನಿಮಗೆ ದೊರಕುತ್ತೆ. ನಿಮಗೆ ನಮ್ಮಲ್ಲಿ ಏನೇನು ಸಿಗುತ್ತಪ್ಪ ಅಂತ ಹೇಳಿದ್ರೆ ಸ್ಪೆಷಲಿಸ್ಟ್ ಆ್ಯಪ್ ಕೂಡ, ಲರ್ನಿಂಗ್ ಆ್ಯಪ್ ಕೂಡ ಇದೆ. ನೆಕ್ಸ್ಟು ಪಿ ಜಿ ಒಂದು ಫೆಸಿಲಿಟಿ ಕೂಡ ಇದೆ, ಮತ್ತು ಬಾಯ್ಸಿಗೂ ಮತ್ತು ಅದಕ್ಕೆ ಗರ್ಲ್ಸಿಗೂ. ನೆಕ್ಸ್ಟು 24x7 ಲೈಬ್ರರಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟು ಐ ಸಿ ಸಿ ಟಿ ಮೆಥಡಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಿಮಗೆ ಬೋಧನೆ ಕೂಡ ಮಾಡ್ತಾರೆ. ನೆಕ್ಸ್ಟು ಬೋತ್ ಇಂಗ್ಲೀಷ್ ಆರ್ ಇಂಗ್ಲೀಷ್ ಮತ್ತು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಿಮಗೆ ಆಫ್ಲೈನ್ ಆನ್ಲೈನ್ ಕ್ಲಾಸ್ ಕೂಡ ನಿಮಗೆ ಲೈವಲ್ಲೇ ಸಿಗುತ್ತೆ. ನೆಕ್ಸ್ಟು ರೆಗ್ಯುಲರ್ ಮಾಡೆಲ್ ಟೆಸ್ಟ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆನಾ? ಇಷ್ಟು ನಿಮಗೆ ಇದೆ. ನೀವು ತಕ್ಷಣ ನೀವು 2 ನಂಬರ್ ಕಾಲ್ ಮಾಡಿಬಿಟ್ಟು ನೀವು ಎಲ್ಲೇ ಇದ್ರು, ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಕೂಡ ನೀವು ಕ್ಲಾಸಸ್ಸನ್ನು ಕೇಳ್ಬೋದು. ವಿತ್ ನಿಮಗೆ ಲೈವ್ ಕ್ಲಾಸಸ್ ನಿಮಗೆ ಬರ್ತಾ ಇರ್ತದೆ. ಆಯಿತಾ? ನೆಕ್ಸ್ಟು,
ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇದೆ ನೋಡಿ. ಈ ಕ್ವಶನ್ಸ್ನ ಭಾಳ ಸಲ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾರೆ, ಈ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ ಎಲ್ಲಿದೆ ಅಂತ ಹೇಳಿ. ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಡೆಹ್ರಾಡೂನ್ನಲ್ಲಿ ಇದೆ. ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಡೆಹ್ರಾಡೂನ್ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ನಾವು ಈ ಒಂದು ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿಯನ್ನು ನಾವು ಕಾಣ್ತೀವಿ. ಇದೆ ನೋಡಿ, ಇದೇ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ. ಇದು IAS ಅಧಿಕಾರಿಗಳು ಯಾರಿರ್ತಾರಲ್ಲ ಅವರಿಗೆಲ್ಲ ತರಬೇತಿ ನೀಡುವಂತಹ ಒಂದು ಸಂಸ್ಥೆ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ನಾವು ಕಾಣ್ತೀವಿ. ಓಕೆನಾ? ನೆಕ್ಸ್ಟು, ಕರ್ನಾಟಕದಲ್ಲಿ ಎಷ್ಟು ಕಮಿಷನರ್ ರೇಟ್ಸ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಎಷ್ಟಿದಾವಪ್ಪ ಅಂತ ಹೇಳಿದ್ರೆ ರೇಂಜಸ್ 7 ಇದ್ದಾವೆ. ಕಮಿಷನರ್ ರೇಟ್ಸ್ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ ಟೋಟಲು 6 ಇದ್ದಾವೆ. ಕರ್ನಾಟಕದಲ್ಲಿ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ 6 ಕಮಿಷನರ್ ರೇಟ್ಸನ್ನು ನೋಡ್ತೀವಿ. ದಾವಣಗೆರೆ ಬಿಟ್ಟು ನಾವು ಉಳಿಕಿದೆಲ್ಲ, ನಾನು ಹೇಳಿದ್ನಲ್ಲ, ಉಳಿಕಿದೆಲ್ಲವೂ ಕೂಡ ಕಮಿಷನರ್ ರೇಟ್ಸ್ಗಳಾಗಿದ್ದಾವೆ. ಓಕೆನಾ? ಇತ್ತೀಚೆಗೆ ಬಳ್ಳಾರಿಯನ್ನು ಬಿಟ್ಬಿಟ್ಟು ಉಳಿಕಿದೆಲ್ಲವೂ ಕೂಡ ಕಮಿಷನ್ ರೇಟ್ಸ್ಗಳಿದ್ದಾವೆ. ಓಕೆನಾ? ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ ಇಷ್ಟು. ಓಕೆನಾ? ಈ ಒಂದು ಕಮಿಷನ್ ರೇಟ್ಸ್ ಇದ್ದಾವಪ್ಪ ಅಂತ ಹೇಳಿದ್ರೆ 6 ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ನೆಕ್ಸ್ಟು ನೋಡಿ, ವಲಯಗಳ ಮುಖ್ಯಸ್ಥರನ್ನು ಏನಂತ ಕರಿತೀವಿ ಅಂತ ಹೇಳ್ಬಿಟ್ಟು, ರೇಂಜ್ನ ಒಂದು ಒಂದು ಮುಖ್ಯಸ್ಥರನ್ನು ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಇದೆ. ಏನಂತ ಕರೀತಾರಪ್ಪ ಅಂತ ಹೇಳಿದ್ರೆ IGP ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ನಿಮಗೆ ಏನಾದರೂ PSI ಯಾರಾದರೂ ನೀವು ಫಿಸಿಕಲಿ ಹೋದಾಗ ಅವ್ರದೇ ಒಂದು ಸಿಗ್ನೇಚರ್ ಇರುತ್ತೆ, ನೀವು ನೋಡಿದ್ದೀರೇನೋ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿದಿರೇನೋ. ನೋಡಿ, IGP ಕೂಡ ಈ ಒಂದು ವಲಯದ ಮುಖ್ಯಸ್ಥರಾಗಿರ್ತಾರೆ. ಓಕೆನಾ? ವಲಯದ ಮುಖ್ಯಸ್ಥರಾಗಿರ್ತಾರೆ. ಅವ್ರನ್ನ ಫುಲ್ ಫಾರ್ಮ್ ಏನಿದೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಕೂಡ ಕರಿತೀವಿ ನಾವು ಇವರು. ಓಕೆನಾ? ಫುಲ್ ಫಾರ್ಮ್ ಏನಿದೆಪ್ಪ ಅಂತ ಹೇಳಿದ್ರೆ ನೋಡಿ, ಇವ್ರದ್ದು IPS ಲೋಗೋ ಇರುತ್ತೆ, ಎರಡು ಇದು ಇರುತ್ತೆ, ಚಿಹ್ನೆ ಇರುತ್ತೆ, ಅದನ್ನ ನೆಕ್ಸ್ಟ್ ಒಂದು ಸ್ಟಾರ್ ಮಾರ್ಕ್ ಇರುತ್ತೆ. ನೋಡಿ, ಇದು ಕೇಳ್ತಿರ್ತಾರೆ ಎಕ್ಸಾಮಲ್ಲಿ, ನೋಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ನೋಡಿ, ನೆಕ್ಸ್ಟ್ ಕ್ವಶನ್, ಇದು ಭಾಳ ಇಂಪಾರ್ಟೆಂಟು. ಮೊದಲ ಮಹಿಳಾ IPS ಅಧಿಕಾರಿ ಯಾರು ಅಂತ ಹೇಳ್ಬಿಟ್ಟು ಇದೆ. ನೋಡಿ, ಮೊದಲ ಮಹಿಳಾ IPS ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ಕಿರಣ್ ಬೇಡಿ ಅವರು. ನೋಡಿ, ಇವರೇ ಕಿರಣ್ ಬೇಡಿ ಅವರು ಏನಪ್ಪ ಅಂತ ಹೇಳಿದ್ರೆ ಒಂದು ಭಾರತ ದೇಶದ ಮೊದಲ IPS ಅಧಿಕಾರಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟು, ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಒಂದು ಪೊಲೀಸ್ ಮಹಾನಿರ್ದೇಶಕರಾಗಿದ್ದವರು ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಯಾರಪ್ಪ ಅಂತ ಹೇಳಿದ್ರೆ ನೀಲ್ಮಣಿ ರಾಜು ಅವರು. ಯಾರಪ್ಪ ಅಂತ ಹೇಳಿದ್ರೆ ನೀಲ್ಮಣಿ ರಾಜು ಅವರನ್ನು ನಾವು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಪೊಲೀಸ್ ಮಹಾನಿರ್ದೇಶಕರು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೆಕ್ಸ್ಟು, ಭಾರತ ದೇಶದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ನೋಡಿ, ಭಾರತ ದೇಶದ ಮೊದಲ ಒಂದು ಮಹಿಳಾ ಪೊಲೀಸ್ ಠಾಣೆ, ಇದು ಭಾಳ ಇಂಪಾರ್ಟೆಂಟ್, ಈ ಥರ ಕ್ವಶನ್ಸ್ನ ಕೇಳ್ತಾರೆ. ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಕೇರಳದ ಕೋಜಿಕೋಡೆಯಲ್ಲಿ ಇದೆ. ಕೋಜಿಕೋಡೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ ಕೋಜಿಕೋಡೆ ಅಂತ ಹೇಳ್ಬಿಟ್ಟು ಒಂದು ಪ್ರದೇಶದಲ್ಲಿ ನಾವು ಈ ಒಂದು ಭಾರತ ದೇಶದ ಮೊದಲ ಮಹಿಳಾ ಪೊಲೀಸ್ ಠಾಣೆಯನ್ನು ನಾವು ಕಾಣ್ತೀವಿ. ಅಲ್ಲಿ ಮಹಿಳೆಯರಷ್ಟೇ ಅಲ್ಲಿ ವರ್ಕನ್ನು ಮಾಡ್ತಿರ್ತಾರೆ ಆ ಒಂದು ಸ್ಟೇಷನಲ್ಲಿ. ನೆಕ್ಸ್ಟು, ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ, ಆದರೆ ಭಾರತದಲ್ಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇದೆ. ನೋಡಿ, ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಹಲ್ಸೂರು ಗೇಟ್, ನಮ್ಮ ಬೆಂಗಳೂರಿನ ಹಲ್ಸೂರು ಗೇಟಲ್ಲಿ ನಾವು ಸಂಪೂರ್ಣವಾಗಿ ಮಹಿಳೆಯರಿಂದನೇ ನಾವು ತುಂಬಿರುವಂತಹ ಒಂದು ಪೊಲೀಸ್ ಠಾಣೆಯನ್ನು ನಾವೆಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಹಲ್ಸೂರು ಗೇಟಲ್ಲಿ ಕಾಣ್ತೀವಿ. ಇದೆ ನೋಡಿ, ಹಲ್ಸೂರು ಗೇಟಲ್ಲಿ ನಾವು ಕಾಣ್ತೀವಿ. ಓಕೆನಾ? ನೆಕ್ಸ್ಟು ನೋಡಿ, ಇದು ಭಾಳ ಇಂಪಾರ್ಟೆಂಟು. ಬೆಂಗಳೂರು ನಗರದ ಗಸ್ತು ತಿರುಗುವ ಬೈಕಿನ ಹೆಸರೇನು ಅಂತ ಹೇಳ್ಬಿಟ್ಟು ಈ ಥರ ಕ್ವಶನ್ಸ್ನ ಕೇಳ್ತಾರೆ. ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೆಂಗಳೂರು ನಗರದ ಗಸ್ತು ತಿರುಗುವಂತಹ ಬೈಕಿನ ಹೆಸರೇನು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಚೀತಾ ಅಂತ ಹೇಳ್ಬಿಟ್ಟು ಕರಿತೀನಿ. ನೋಡಿ, ಚೀತಾ, ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಚೀತಾ ಅಂತ ಹೇಳಿದ್ರೆ ಇಲ್ಲೇ ಕಂಡುಹಿಡಬೇಕು ನೀವು. ನೋಡಿ, ಇದು ಚಿರತೆಯ ಒಂದು ಚರ್ಮ ಥರನೇ, ಇದು ಒಂದು ಮಾಡಿರುವಂಥ ಲೆದರ್ಲಿಂದ ಮಾಡಿರುವಂಥ ಅದು ಚಿರತೆ ಚರ್ಮ ನಿಜದಲ್ಲ, ಅದು ಆ ಥರ ನಿಮಗೆ ಕಲರನ್ನು ಹಾಕಿದ್ದಾರೆ. ನೋಡಿ, ಈ ಥರ ಇದನ್ನೇ ನಾವು ಚೀತಾ ಅಂತ ಹೇಳ್ಬಿಟ್ಟು. ಈ ಒಂದು ಅಪಚ್ಚಿ ಗಾಡಿ ಮೇಲೆ ಗಸ್ತು ಅಂದರೆ ಅವರು ಬೀಟಿಗೆ ಹೋಗ್ತಾರಲ್ಲ, ಈ ಒಂದು ಬೈಕ್ನ ತೊಗೊಂಡು ಹೋಗ್ತಾರೆ, ಚೀತಾ ಅಂತ ಹೇಳ್ಬಿಟ್ಟು. ಇದು ಬೆಂಗಳೂರು ನಗರದಲ್ಲಿ ಗಸ್ತು ತಿರುಗುವಂತಹ ಒಂದು ಪೊಲೀಸರ ಒಂದು ಬೈಕ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ಹೆಸರೇನಪ್ಪ ಅಂತ ಹೇಳಿದ್ರೆ ಚೀತಾ ಅಂತ ಹೇಳ್ಬಿಟ್ಟು. ನೆಕ್ಸ್ಟು, ಬೆಂಗಳೂರು ನಗರದ ಮೊದಲ ಪೊಲೀಸ್ ಕಮಿಷನರ್ ಯಾರಾಗಿದ್ರು ಅಂತ ಹೇಳ್ಬಿಟ್ಟು ಇದೆ. ಯಾರಾಗಿದ್ದಾರಪ್ಪ ಅಂತ ಹೇಳಿದ್ರೆ ಫಸ್ಟ್ ಬೆಂಗಳೂರು ಪೊಲೀಸ್ ಕಮಿಷನರ್ ಆಫ್ ಬೆಂಗಳೂರು ಸಿಟಿ ಯಾರಪ್ಪ ಅಂತ ಹೇಳಿದ್ರೆ ಸಿ ಚಾಂಡಿ ಅವರು. ಓಕೆನಾ? ಸಿ ಚಾಂಡಿ ಅವರು ಅಂತ ಹೇಳ್ಬಿಟ್ಟು ನಾವು ಕರ್ತೀವಿ ಈ ಒಂದು ಪೊಲೀಸ್ ಕಮಿಷನರನ್ನು ಅಂತ ಹೇಳ್ಬಿಟ್ಟು. ನೆಕ್ಸ್ಟು, ಕರ್ನಾಟಕ ರಾಜ್ಯದ ಮೊದಲ IPS ಅಧಿಕಾರಿ ಯಾರು ಅಂತ ಹೇಳ್ಬಿಟ್ಟು, ಕರ್ನಾಟಕ ರಾಜ್ಯದ ಮೊದಲ IPS ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ಜೀಜಾ ಹರಿಸಿಂಗ್ ಅಂತ ಹೇಳ್ಬಿಟ್ಟು, ಜೀಜಾ ಹರಿಸಿಂಗ್ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. ನೆಕ್ಸ್ಟು, ಮೊದಲ ಸೈಬರ್ ಪೊಲೀಸ್ ಠಾಣೆ ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನೋಡಿ, ಭಾಳ ಇಂಪಾರ್ಟೆಂಟ್, ನಿಮಗೆ ಈ ಥರ ಕ್ವಶನ್ಸ್ನ ಕೇಳ್ತಾರೆ. ನೋಡ್ಕೊಳ್ಳಿ, ಎಲ್ಲಿ ಸ್ಥಾಪಿಸಲಾಗಿದೆಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿ ಇದೆ. ನೋಡಿ, ಇಲ್ಲೇ ಸಿಲಿಕಾನ್ ಸಿಟಿಯಲ್ಲಿ, ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಮೊದಲ ಸೈಬರ್ ಠಾಣೆಯನ್ನು ಕೂಡ ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ನೆಕ್ಸ್ಟು, ಮಹಿಳೆಯರ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ ಯಾವುದು, ಯಾವ ಆ್ಯಕ್ಟ್ ಮೂಲಕ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನೋಡಿ, ಯಾವ ಆ್ಯಕ್ಟಪ್ಪ ಅಂತ ಹೇಳಿದ್ರೆ 2005 ಆ್ಯಕ್ಟ್. ನೋಡಿ, ಈ ಥರ ಕ್ವಶನ್ಸ್ನ ಕೇಳ್ತಾರೆ. ನೋಡ್ಕೊಳ್ಳಿ, ನಿಮಗೆಲ್ಲ ಕವರ್ ಆದಂಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಕಂಟಿನ್ಯೂ ನೋಡಿ, ಪ್ರತಿಯೊಂದನ್ನು ಎಕ್ಸಾಮಲ್ಲಿ ಬರುತ್ತೆ, ಎಕ್ಸಾಮಲ್ಲಿ ಒಂದು ಕಡೆ ಬರೆದಿಕ್ಕೊಳ್ಳಿ, ಆಯಿತಾ? ನೆಕ್ಸ್ಟು,
ಪೋಕ್ಸೋ ಕಾಯ್ದೆ ಜಾರಿಗೆ ಆದ ವರ್ಷ ನೋಡಿ, ಇವಾಗ ಅಟ್ ಪ್ರೆಸೆಂಟ್ ಇದು ನ್ಯೂಸ್ ಅಲ್ಲಿ ಇರೋದ್ರಿಂದ ಎಕ್ಸಾಮ್ ಅಲ್ಲಿ 100% ಕೇಳ್ತಾರೆ, ನೆನಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಪೋಕ್ಸೋ ಕಾಯ್ದೆ ಜಾರಿಯಾಗಿದ ವರ್ಷ ಯಾವಾಗಪ್ಪ ಅಂತ ಹೇಳಿದ್ರೆ 2012ಕ್ಕೆ ಇದು ಪೋಕ್ಸೋ ಕಾಯ್ದೆ ಜಾರಿಯಾಯಿತು. ಓಕೆನಾ, ಪೋಕ್ಸೋ ಕಾಯ್ದೆ ಯಾವಾಗಪ್ಪ ಅಂತ ಹೇಳಿದ್ರೆ 2012ಕ್ಕೆ ಇದು ಜಾರಿಯಾಯಿತು. ನೆಕ್ಸ್ಟು ಲೋಕಾಯುಕ್ತ ಕಾಯ್ದೆ ಜಾರಿಯಾದ ವರ್ಷ ಏನು ನೋಡಿ, ನಾನು ಯಾವ ಕ್ವಶನ್ಸ್ ಯಾಕೆ ತೊಗೊಂಡಿದ್ದೀನಿ ಹೇಳಿ, ನಾನು ಎಲ್ಲ ಕರೆಂಟ್ ಅಫೇರ್ಸ್ ಇರೋದ್ರಿಂದ ಈಗ ಅಟ್ ಪ್ರೆಸೆಂಟ್ ಇವು ನ್ಯೂಸಲ್ಲಿದೆ ನೋಡಿ. ಲೋಕಾಯುಕ್ತಕ್ಕೆ ಮರುಜೀವ ಕೊಟ್ಟಿದ್ದಾರೆ, ACBಯನ್ನ ಕ್ಲೋಸ್ ಮಾಡಿಬಿಟ್ಟು ಲೋಕಾಯುಕ್ತನ ಜಾರಿ ಮಾಡಿದ್ದಾರೆ, ಅದಕ್ಕೆ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಓಕೆನಾ, ಲೋಕಾಯುಕ್ತವನ್ನು ಯಾವಾಗ ಜಾರಿಗೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ 1984ರಲ್ಲಿ ಇದನ್ನು ಜಾರಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ. 1984ರಲ್ಲಿ ಇದನ್ನು ಜಾರಿಗೆ ಮಾಡಿದ್ರು ನೋಡಿ. ಇಷ್ಟು ಕೂಡ ನಿಮಗೆ ಟೋಟಲ್ ಒಂದು 25 ಕ್ವಶನ್ಸ್ನ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆದಂಥ ವೀಡಿಯೋದಲ್ಲಿ ನಿಮಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು ನಾಳೆ ಮತ್ತೆ ನಿಮಗೆ ಹೊಸ ಹೊಸ ಥರದಂತಹ ಒಂದು ಎಕ್ಸಾಮಿಗೆ ಯಾವ್ಯಾವ ಕ್ವಶನ್ಸ್ ಬರ್ತವೆ ಅದೇ ಒಂದು ವೀಡಿಯೋಸ್ಗಳನ್ನು ನಾನು ನಿಮಗೆ ಮಾಡ್ತೀನಿ. ಹೆಚ್ಚಿನದಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡ್ತಾ ಇರಿ. ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇವೆಲ್ಲ ನೋಟಿಫಿಕೇಶನ್ಸ್ ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ ನಿಮಗೆ ಲೈಕ್ಸ್ ಕೊಡಿ, ಕಾಮೆಂಟ್ ಮಾಡಿ, ಅಲ್ಲಿ ಏನಾದರೂ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ನಾನು ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆದಂಗೆ ನಿಮಗೆ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಒಂದು ಸಿದ್ಧಗಂಗಾ ಅಕಾಡೆಮಿಯಲ್ಲಿ ನಿಮಗೆ ಒಂದು KS ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ ಅಡ್ಮಿಷನು. ಯಾರಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರೆ ಈ ಕೆಳಗಿನ 2 ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅಡ್ಮಿಷನನ್ನು ತಗೋಬೋದು. ಓಕೆನಾ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ನೆಕ್ಸ್ಟು ನಿಮಗೆ ಮತ್ತೆ ಏನೇನು ವೀಡಿಯೋಸ್ ಬೇಕು ಅನ್ನೋದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಮಾಡಿ, ಆ ಥರ ವೀಡಿಯೋಸ್ಗಳನ್ನು ನಾನು ನಿಮಗೆ ಮಾಡಿಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್.